ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ. ಇಲ್ಲಿ ನಾವು ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ ಅಂತ ಹೇಳಿದಾಗ ಸಾಮಾನ್ಯವಾಗಿ ಬಸವ ಭಕ್ತರಿಗೆ ಅರ್ಥ ಆಗಿಬಿಡುತ್ತೆ. ಅವರು ಪ್ರತಿಯಾಗಿ ನಾವು ಶರಣು ಶರಣಾರ್ಥಿ ಅಂತ ಹೇಳಿದಾಗ ಅವರು ಸಹ ಭಾವನೆಯಲ್ಲಿ ಅಥವಾ ಮುಖದ ಒಂದು ಛಾಯೆಯಲ್ಲಿ ಶರಣು ಶರಣಾರ್ಥಿ ಅಥವಾ ಮನಸ್ಸಿನಲ್ಲಿ ಹೇಳೇ ಹೇಳ್ತಾರೆ. ಬೇರೆಯವರಿಗೆ ಇದು ಗೊತ್ತಾಗೋದಿಲ್ಲ. ಯಾರೊಬ್ಬರು ಶರಣು ಶರಣಾರ್ಥಿ ಅಂತ ಹೇಳಿದಾಗ ಸುಮ್ಮನಿರಬಾರ್ದು, ಅದು ಪ್ರತಿಯಾಗಿ ಶರಣು ಶರಣಾರ್ಥಿ ಅಂಥೇಳಿ ಹೇಳಲೇಬೇಕು. ಇದು ಒಂದು ಒಳ್ಳೆ ಸತ್ ಸಂಪ್ರದಾಯ. ಬಸವಣ್ಣನವರು ಅರಳಯ್ಯನವರಿಗೆ ಎರಡು ಸಲ ಶರಣು ಶರಣಾರ್ಥಿ ಹೇಳಿದಾಗ ಅವರು ಪ್ರತಿಯಾಗಿ ಹೇಳಲಿಲ್ಲ ಅಂತ ಹೇಳಿ ಅವರು ಸ್ವಯಂ ಶಿಕ್ಷೆ ಕೊಟ್ಕೊಂಡ್ರು. ಬಸವಣ್ಣನವರು ಒಂದು ಶರಣಿಗೆ ಎರಡು ಶರಣರ ಹೇಳಿದ್ರಲ್ಲ ಅಂಥೇಳಿ ಶಿಕ್ಷೆ ಕೊಟ್ಕೊಂಡ್ರು ಅರಳಯ್ಯನವರು. ಹೀಗೆ ಯಾರು ನಮಗೆ ಶರಣು ಶರಣಾರ್ಥಿ ಅಂತ ಹೇಳ್ತಾರೆ ಅವ್ರಿಗೆ ನಾವು ಪ್ರತಿಯಾಗಿ ಶರಣು ಶರಣಾರ್ಥಿ ಅಂತ ಹೇಳಬೇಕು. ಅದೇನದು ಶರಣು ಶರಣಾರ್ಥಿ? ಎಲ್ಲೂ ಹೇಳಿಲ್ವಲ್ಲ ಇದನ್ನು, ಶರಣು ಶರಣಾರ್ಥಿ ಅಂತ ನಾವೆಲ್ಲೂ ಕೇಳಿಸ್ಕೊಂಡಿಲ್ವಲ್ಲ, ಇದು ಹೇಗೆ ಬಂತು? ಈ ಶರಣು ಶರಣಾರ್ಥಿ ಅನ್ನೋದು ಹೇಗೆ ಬಂತು? ಇಂಗ್ಲೀಷ್ನಲ್ಲಾದರೆ ಗುಡ್ ಈವ್ನಿಂಗು, ಗುಡ್ ಮಾರ್ನಿಂಗು, ಗುಡ್ ಆಫ್ಟರ್ನೂನ್ ಅಂತಾರೆ. ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಥರ ಕರೀತಾರೆ. ಕನ್ನಡದಲ್ಲಾದರೆ ನಮಸ್ಕಾರ ಹೀಗೆ ಅಂತ ಹೇಳ್ತಾರೆ. ಆದರೆ ಬಸವ ಧರ್ಮದಲ್ಲಿ, ಈ ವಚನ ಧರ್ಮದಲ್ಲಿ ಶರಣು ಶರಣಾರ್ಥಿ ಅಂತ ಅನ್ನೋದು ಹೇಗೆ, ಇದು ಹೇಗೆ ಬಂತು, ಎಲ್ಲಿಂದ ಬಂತು, ಇದು ಏನು ಹೊಸ ಪದ ಅಂತ ಹೇಳಿ ಬೇರೆಯವರಿಗೆ ಅನಿಸುತ್ತೆ. ಯಾರಿಗೆ ಈ ಶರಣ ಧರ್ಮದ ಪರಿಚಯ ಇಲ್ಲ, ಈ ಶರಣ ತತ್ವದ ಪರಿಚಯ ಇಲ್ಲ, ಅವರಿಗೆ ಏನೋ ಒಂದು ರೀತಿ ವಸ್ತು ಅನಿಸುತ್ತೆ. ಅದೇನು ರೀ ಅದು ಶರಣು ಶರಣಾರ್ಥಿ ಅಂತ ಹೇಳ್ತಾರೆ, ಶರಣು ಶರಣಾರ್ಥಿ ಅಂತ ಹೇಳ್ತಾರೆ. ಇದು ಒಂದು ರೀತಿ ತಿಳ್ಕೊಳ್ಳುವಂತಹ ವಿಚಾರ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಕಂಡಾಗ ಅವನು ನನ್ನ ಸಹೋದರ, ಅವನು ಸಹ ನನಗೆ ಸರಿಸಮಾನವಾದವನು ಅನ್ನುವಂತಹ ಸಮಾನತೆ ದೃಷ್ಟಿ ಬರಬೇಕು. ಎಲ್ಲರೂ ಎಲ್ಲರನ್ನೂ ಗೌರವ ಮನೋಭಾವದಿಂದ ಅಥವಾ ಪೂಜ್ಯತ ಮನೋಭಾವದಿಂದ ಅಥವಾ ಒಂದು ಮರ್ಯಾದೆಯಿಂದ ನಾವು ನೋಡಬೇಕಾಗುತ್ತೆ. ಈ ಶರಣು ಶರಣಾರ್ಥಿ ಅನ್ನುವಂತಹ ಈ ಪದವನ್ನು, ಇನ್ನೊಬ್ಬರಿಗೆ ಗೌರವವನ್ನು ಕೊಡುವಂತಹ ಈ ಪದವನ್ನು ಬಸವಾದಿ ಶರಣರು ಹೇಗೆ ಬಳಕೆಗೆ ತಂದರು, ಹೆಂಗೆ ಬಳಕೆಗೆ ತಂದರು, ಯಾರಿಗೋಸ್ಕರ ಬಳಕೆಗೆ ತಂದರು, ಇದು ಏನು ಹೊಸ ಶರಣು ಹೇಳುವಂಥದ್ದು? ಗೌರವ ಸೂಚಿಸೋದು, ಬೇರೆಯವ್ರನ್ನ ಮಾತಾಡಿಸುವಾಗ ಗೌರವವನ್ನು ಸೂಚಿಸುವಂತಹ ಈ ಪದ ಹೇಗೆ ಬಂತು ಅಂತ ಹೇಳಿ ನಾವು ವಿಶ್ಲೇಷಣೆ ಮಾಡುವಾಗ, ಆವತ್ತಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ಈ ಚತುರ್ವರ್ಗಗಳು ಮತ್ತು ಈ ಜಾತಿ ಭೇದ, ಉತ್ತಮ ನೀಚ ಅನ್ನುವಂತಹ ಆ ಕೆಳಸ್ತರ ಮತ್ತು ಮೇಲಸ್ತರ ಮಧ್ಯದಲ್ಲಿದ್ದಂತಹ ಆ ಒಂದು ಅಂತರ, ಇವೆಲ್ಲವನ್ನು ಗಮನಿಸಿದಾಗ 12ನೇ ಶತಮಾನದಲ್ಲಿ ಆ ತುಂಬಿಕೊಂಡಿದ್ದಂತಹ ತಾರತಮ್ಯ, ಆ ವರ್ಗ ಭೇದ, ಆ ಜಾತಿ ಭೇದ ಇವೆಲ್ಲವೂ ಕೂಡ, ಇವೆಲ್ಲವೂ ಏನಿತ್ತು ಅಲ್ಲಿ, ಕೆಲವು ಸಮುದಾಯದವರಿಗೆ ಅಂದರೆ ತಳಸ್ಥ ಸಮುದಾಯ, ಅಸ್ಪೃಶ್ಯ ಸಮುದಾಯ ಅಥವಾ ಹಿಂದುಳಿದ ವರ್ಗ ಅಥವಾ ಕಾಯಕ ಜೀವಿಗಳ ವರ್ಗ, ಯಾರು ತಮ್ಮ ಕುಲಕಸುಬುಗಳನ್ನು ಮಾಡಿಕೊಂಡು ಸಮಾಜದ ಅಂಗಾಂಗಗಳಾಗಿ ದುಡಿತಾ ಇದ್ದರು, ಸಮಾಜದ ದಿನನಿತ್ಯದ ಬದುಕಿಗೆ ಯಾವ ರೀತಿ ಪೂರಕವಾಗಿ ಅವರ ಕುಲಕಸುಬುಗಳನ್ನು ಮಾಡುವುದರ ಮುಖಾಂತರ ದೊಡ್ಡ ಜಾತಿಯವರಿಗಿರ್ಬೋದು ಅಥವಾ ದೊಡ್ಡ ಜಾತಿಯವರಿಂದ ಸಣ್ಣ ಜಾತಿಯವರಿಗಿರ್ಬೋದು, ಮಧ್ಯಮ ಜಾತಿಯವರಿಗಿರ್ಬೋದು,
ಪ್ರತಿದಿನ ಮಾಡುವಂತಹ ಕಾಯಕಗಳಿಗೆ ಒಬ್ಬರಿಗೊಬ್ಬರು ಪೂರಕವಾಗಿ ಹೇಗೆ ನಡ್ಕೊಳ್ತಾ ಇದ್ರು ಇದ್ರು ಅನ್ನುವಂತಹ ಸಂದರ್ಭದಲ್ಲಿ ಈ ಉತ್ತಮ ಜಾತಿಯವರು ಅನ್ಸ್ಕೊಂಡಿರತಕ್ಕಂತ ಕೆಲವು ವರ್ಗದವರು ಈ ಕೆಳಸ್ತರ ಸಮಾಜದವರಿಗೆ ಒಂದು ಮರ್ಯಾದೆ ಕೊಟ್ಟು ಮಾತಾಡ್ತಿರಲಿಲ್ಲ ಇವರಿಗೆ ಏನಾದರೂ ಮರ್ಯಾದೆ ಕೊಟ್ಟು ಮಾತಾಡಿ ಬಿಟ್ರೆ ಅವರ ಗೌರವಕ್ಕೆ ಎಲ್ಲ ಕುಂದು ಬಂದ್ಬಿಡುತ್ತೋ ಎಲ್ಲಿ ಕಡಿಮೆ ಆಗಿಬಿಡ್ತೀವೋ ನಾನು ಗೌರವ ಕೊಟ್ಟು ಮಾತಾಡಿ ಬಿಟ್ರೆ ಎಲ್ಲಿ ನನ್ನ ಘನತೆಗೆ ನನ್ನ ಗೌರವಕ್ಕೆ ಕುಂದು ಬಂದ್ಬಿಡುತ್ತೋ ಈ ರೀತಿ ಯೋಚನೆ ಮಾಡುವಂತ ಕಾಲ ಅದು ಹೇ ಚಿ ತು ಹೋಗು ಬಾ ಈ ರೀತಿ ಮಾತಾಡ್ತಿದ್ದಂತ ಕಾಲ ಒಂದು ರೀತಿ ಪ್ರಾಣಿಗಳಿಗೂ ಅಂತ ಕಡೆಯಾಗಿ ಈ ಕೆಳಸ್ತ ವರ್ಗದ ಜನರನ್ನು ಮಾತಾಡಿಸ್ತಾ ಇದ್ದಂತ ಕಾಲ ಅದು ಆವಾಗ ಬಸವಣ್ಣನವರು ಗಮನಿಸಿದ್ರು ಇದನ್ನೆಲ್ಲ ಗಮನಿಸಿದ್ರು ಏನಪ್ಪ ಇದು ದುರಹಂಕಾರ ಇವರಿಗೆ ಇಷ್ಟು ನೀಚವಾಗಿ ಮಾತಾಡಿಸ್ತಾರಲ್ಲ ಕೆಳಸ್ತ ಜನಗಳನ್ನು ಇವರನ್ನು ಊರಿಂದ ಆಚೆ ಕೇರಿಗಳಾಗಿ ಕೇರಿಗಳನ್ನು ಮಾಡಿ ಇಟ್ಟಿದ್ದು ಅಲ್ಲದಲೇ ಅವರಿಗೆ ಕನಿಷ್ಠ ಸೌಜನ್ಯದ ಒಂದು ಮರ್ಯಾದೆಯನ್ನು ಸಹ ಇವರು ಕೊಡ್ತಾ ಇಲ್ವಲ್ಲ ಅಂತಕ್ಕಂಥದ್ದನ್ನು ಬಸವಣ್ಣವರು ಗಮನಿಸ್ತಾ ಇದ್ದರು ಅದಕ್ಕೆ ಹೇಳಿದ್ದು ಯಾಕಪ್ಪ ಇಷ್ಟೊಂದು ದುರಹಂಕಾರ ಬೀಳ್ತೀರಾ ಯಾಕೆ ಇಷ್ಟು ದುರಹಂಕಾರ ಬೀಳ್ತೀರಾ ಅಯ್ಯ ಅಪ್ಪ ಅಂತ ಮಾತಾಡ್ಸಿದ್ರೆ ಏನು ಕಳ್ಕೊಳ್ತೀರಿ ನೀವು ಅಯ್ಯ ಎಂದರೆ ಸ್ವರ್ಗ ಎಲವೋ ಎಂದರೆ ನರಕ ತುಂಬ ಹುಷಾರಾಗಿರಿ ಹುಷಾರಾಗಿರಿ ಮಾನವನನ್ನು ಪ್ರೀತಿ ಮಾಡಿ ಮಾನವರನ್ನು ಸೋದರರಂತೆ ನೋಡಿ ಅವರಿಗೆ ಸಮಾನತೆಯನ್ನು ಕೊಡಿ ಗೌರವವನ್ನು ಕೊಡಿ ಅಪ್ಪಿಕೊಳ್ಳಿ ಅವರನ್ನು ಒಪ್ಪಿಕೊಳ್ಳಿ ಹೀಗೆ ಹೇಳಿದವರು ಬಸವಣ್ಣನವರು ಆದರೂ ಆ ಜನ ಕೇಳಬೇಕಲ್ಲ ಆ ಸಂಪ್ರದಾಯಸ್ಥ ಕುಟುಂಬದಿಂದ ಬಂದಿರತಕ್ಕಂಥವರು ನಾವೇ ಹೆಚ್ಚು ನಾವೇ ಹೆಚ್ಚು ನಾವು ಆ ಬ್ರಹ್ಮನ ತಲೆಯಿಂದ ಹುಟ್ಟಿದಂಥವರು ನಾವು ಭುಜದಿಂದ ಹುಟ್ಟಿದಂಥವರು ನಾವು ಹೊಟ್ಟೆಯಿಂದ ಹುಟ್ಟಿದಂಥವರು ಅಂತ ಹೇಳಿಕೊಂಡು ಏನೋ ಅವರಷ್ಟಕ್ಕೆ ಅವರೇ ಮೇಲ್ದರ್ಜೆಗೆ ಏರಿಸಿಕೊಂಡು ಉಳಿದಂಥವರನ್ನು ಕನಿಷ್ಠವಾಗಿ ದುಡಿಸ್ಕೊಳ್ತಾ ಇದ್ರಲ್ಲ ಕನಿಷ್ಠವಾಗಿ ತುಚ್ಛವಾಗಿ ನೋಡ್ತಾ ಇದ್ರಲ್ಲ ಅವರ ಭಾವನೆಗಳನ್ನು ಯಾರು ಬದಲಾವಣೆ ಮಾಡಲಿಕ್ಕೆ ಆಗುತ್ತೆ ಆ ಸಂದರ್ಭದಲ್ಲಿ ಬಸವಣ್ಣ ಸ್ಪಷ್ಟವಾಗಿ ಹೇಳ್ತಾರೆ ನಿಮಗೆಲ್ಲ ಒಂದಿನ ನರಕ ಕಾದಿದೆ ನೋಡ್ರಿ ನಿಮಗೆ ನೀವು ಗೌರವ ಕೊಟ್ಟು ಮಾತಾಡ್ರಿ ಎಷ್ಟು ಸೂಕ್ಷ್ಮ ಇದೆ ಅಂತಂದರೆ ನೀವು ಸುಮ್ಮನೆ ಒಬ್ಬರನ್ನು ಎಲೆವೋ ಅಂದರೆ ಸಾಕು ಅದು ನರಕಕ್ಕೆ ಪ್ರಾಪ್ತಿ ಆಗ್ತೀರಾ ಅಯ್ಯ ಅಂದ್ರಯ್ಯ ನಿಮಗೆ ಸ್ವರ್ಗ ಸಿಗುತ್ತೆ ಎಲೆವೋ ಅನ್ಬೇಡ್ರಿ ಒಬ್ಬರನ್ನು ಏಕವಚನದಲ್ಲಿ ಸಂಬೋಧನೆ ಮಾಡಬೇಡ್ರಿ ಅಂತೇಳಿ ತಮ್ಮ ವಚನಗಳಲ್ಲಿ ಹೇಳ್ತಾರೆ ಆದರೆ ಇವರು ಕೇಳಬೇಕಲ್ಲ ಕೇಳೋದಿಲ್ಲ ಯಾವಾಗ ಬಸವಣ್ಣನವರ ಸಂಪರ್ಕಕ್ಕೆ ಈ ಕಾಯಕ ಜೀವಿಗಳು ಈ ಶ್ರಮಿಕ ವರ್ಗ ಅವರು ಈ ಬಸವಣ್ಣನವರ ಸಂಪರ್ಕಕ್ಕೆ ಬರ್ತಾರೆ ಮಹಾಮನೆಗೆ ಬರ್ತಾರೆ ಅನುಭವ ಮಂಟಕ್ಕೆ ಬರ್ತಾರೆ ಅವ್ರಿಗೆಲ್ಲರಿಗೂ ಅರಿವಿನ ಪ್ರಜ್ಞೆ ಮೂಡುತ್ತೆ ಅವರಿಗೆ ಅರಿವಿನ ಜಾಗೃತಿ ಮೂಡುತ್ತೆ ಅವರಿಗೆ ನಾವು ಯಾರು ಎನ್ನುವಂತಹ ಅವರು ದಿವ್ಯ ದರ್ಶನವನ್ನು ಮಾಡ್ಕೊಳ್ತಾ ಇದ್ದಾರೆ ಸ್ವಯಂ ದರ್ಶನ ಮಾಡ್ಕೊಳ್ತಾ ಇದ್ದಾರೆ ಅಯ್ಯೋ ನಮ್ಮನ್ನು ಈ ಸಮಾಜ ಇಷ್ಟು ಕೆಳಮಟ್ಟದಲ್ಲಿ ನಡೆಸ್ಕೊಳ್ತಲ್ಲ ಇಷ್ಟು ದಿನ ನೋಡಿ ಆ ಬಸವಣ್ಣನವರು ನಮಗೆ ಸಮಾನತೆ ಕೊಟ್ಟಿದ್ದಾರೆ ನಮಗೆ ಎಲ್ಲರಂತೆ ಗೌರವಿಸ್ತಾರೆ ನಮ್ಮನ್ನು ಪೂಜ್ಯತೆ ಮನೋಭಾವದಿಂದ ನೋಡ್ತಾರೆ ಅಂತ ಹೇಳಿ ಆ ಬಸವಣ್ಣನವರು ಕೊಟ್ಟಂತಹ ಆ ಇಷ್ಟಲಿಂಗವನ್ನು ತೆಗೆದುಕೊಂಡು ಅವರು ಮನೋಹಿಚ್ಛೆ ಮನೆಗಳಲ್ಲಿ ಸಾಧನೆಗೆ ತೊಡಗಿದ್ದಾರೆ ಆ ಸಾಧನೆಗೆ ಹೇಗೆ ತೊಡಗಿದ್ದಾರೆ ಅಂದರೆ ಕುಟುಂಬ ಪರಿವಾರ ಸಮೇತವಾಗಿ ತೊಡಗಿದ್ದಾರೆ ಮತ್ತು ಕೆಲವರು ಸತಿಪತಿಗಳೂ ಸಹ ಒಂದಾಗಿ ಇಷ್ಟಲಿಂಗ ಧರಿಸ್ಕೊಂಡು ಈ ತ್ರಾಟಕ ಯೋಗ ಲಿಂಗಾಂಗ ಯೋಗ ಈ ಶಿವಯೋಗಕ್ಕೆ ಅವರು ಅಣಿಯಾಗಿದ್ದಾರೆ ಮತ್ತು ಸಾಧನೆಯಲ್ಲಿ ಇಳಿದಿದ್ದಾರೆ ಆವಾಗಲೇ ಹೇಳೋದು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅಂಥೇಳಿ ಬಸವಣ್ಣವರು ಬಹಳ ಮಾತೃಹೃದಯಗಳು ಅವರ ನರನಾಡಿಗಳು ಎಲ್ಲವೂ ಕೂಡ ಮಾತೃಹೃದಯದ ಪ್ರೀತಿಯಿಂದ ತುಂಬಿ ತುಳುಕ್ತಾ ಇದ್ದಂತಹ ಆ ಮಹಾನ್ ಮಾನವತಾವಾದಿ ಆ ವಿಶ್ವ ಚೈತನ್ಯವೇ ಬಸವಣ್ಣನವರು ಆಗಿದ್ದರು ಈ ರೀತಿ ಎಲ್ಲ ಸಾಧಕರು ಬಸವಣ್ಣನವರು ಕೊಟ್ಟಂತಹ ಲಿಂಗವನ್ನು
ಅವರು ಧಾರಣೆ ಮಾಡಿಕೊಂಡು ಆ ಲಿಂಗ ಪೂಜೆಯಲ್ಲಿ ತೊಡಗಿರುವಂತಹ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಇದು ಏನು ಇಷ್ಟಲಿಂಗದ ಮಹಿಮೆ, ಇದು ಏನು ಇಷ್ಟಲಿಂಗದ ಮಹಿಮೆ, ಹೆಸರಿಡಬಾರದ ಘನತರ ಲಿಂಗವ, ಹೆಸರು ಇಡಲಿಕ್ಕಾಗೋದಿಲ್ಲ ಘನತರದ ಲಿಂಗ, ಇದು ಈ ಬ್ರಹ್ಮಾಂಡವನ್ನು ಹೇಗೆ ಬಸವಣ್ಣನವರು ಒಂದು ಕುರು ಹಾಗೆ ತಂದು ನಮ್ಮ ಕೈ ಮೇಲೆ ಕೊಟ್ಟರು, ಇದಕ್ಕೆ ಹೆಸರಿಡೋದಾದರೂ ಹೇಗೆ, ಈ ನಿರಾಕಾರ ಬ್ರಹ್ಮಾಂಡವನ್ನು ಸಾಕಾರ ರೂಪಕ್ಕೆ ತಂದಿದ್ದಾರೆ, ಈ ನಿರಾಕಾರ ಬ್ರಹ್ಮಾಂಡವನ್ನು ಸಾಕಾರ ರೂಪಕ್ಕೆ ತಂದು ಅದಕ್ಕೆ ಇಷ್ಟಲಿಂಗ ಅಂತ ಹೇಳಿಬಿಟ್ಟು ಹೆಸರು ಕೊಟ್ಟಿದ್ದಾರೆ, ಅದು ಹೆಂಗೆ ಒಳಿತವರಿಗೆ ಹೆಂಗೆ ಬಂತು ಅವರಿಗೆ ಈ ಘನವನ್ನು, ಈ ಘನ ಚೈತನ್ಯವನ್ನು, ಈ ವಿಶ್ವರೂಪವನ್ನು ಹೇಗೆ ಅವರು ನಮಗೆ ತಂದುಕೊಟ್ಟಿದ್ದಾರೆ, ಇದು ನಮ್ಮ ಮನಸ್ಸಿಗಾಗಲಿ ನಮ್ಮ ಬುದ್ಧಿಗಾಗಲಿ ನಿಲುಕೋದಕ್ಕೆ ಸಾಧ್ಯವಿಲ್ಲ, ಇದು ಸಾಧ್ಯ ಇಲ್ಲ. ಇದವನ್ನು ಲಿಂಗ ಎನ್ನುವಂಥ ವಾಕ್ಯಕ್ಕೆ ಜೋಡಿಸಿದ್ದಾರೆ, ಅದು ಇಷ್ಟಲಿಂಗ ಅಂತಕ್ಕಂಥ ಈ ಅತೀಂದ್ರಿಯಗಳಿಗೆ ನಿಲುಕದೇ ಇರತಕ್ಕಂಥದ್ದು. ಇದರಿಂದ ಚಿತ್ತ ಶುದ್ಧವಾಗಿತ್ತು, ಮನ ಶುದ್ಧವಾಗಿತ್ತು, ಈ ಮಾಯೆ ನಮಗೆ ಸುತ್ತುಕೊಂಡಿದ್ದಂತಹ ಮಾಯೆ ದೂರವಾಯಿತು. ಸುತ್ತಿರ್ಪ ಮಾಯೆ ಈ ಪ್ರಪಂಚವ ಬಿಡಿಸಿದ ಬಸವಣ್ಣ. ನಾವು ಏನೇನೋ ಈ ಮಾಯಾ ಪ್ರಪಂಚಕ್ಕೆ ತಗಲಾಕೊಂಡ್ಬಿಟ್ಟಿದ್ವಿ, ಆ ಮಾಯಾ ಪ್ರಪಂಚದಿಂದ ಬಸವಣ್ಣ ನಮ್ಮನ್ನು ಬಿಡಿಸ್ಬಿಟ್ಟ. ಏನು ಮಾಯೆ, ನಾವೇನೇನೋ ತಿಳ್ಕೊಂಡಿದ್ವಿ, ಅದು ದೇವರು, ಇದು ದೇವರು, ಈಗ ದೇವರು, ಆ ದೇವರು, ಬರೀ ಕಲ್ಪಿತ ದೇವರುಗಳಿಗೆ ನೋಡಿ ನಾವು ಎಂಥ ದಾಸರು ಅಂದರೆ, ಯಾವುದೋ ಒಂದು ಜನಾಂಗ ಅಥವಾ ಯಾವುದೋ ಒಂದು ವರ್ಗ ನಮಗೆ ಸೃಷ್ಟಿ ಮಾಡಿಕೊಟ್ಟಂತಹ ದೇವರುಗಳನ್ನೇ ನಾವು ದೇವರುಗಳು ಅಂತ ನಂಬಿಕೊಂಡು ಅವರಿಗೆ ಅಡಿಯಾಳ ಹಾಗೆ ನಾವು ಆ ಸೃಷ್ಟಿಕರ್ತನನ್ನು, ಯಾರು ಪರಾತ್ಪರ ವಸ್ತು ಈ ಜಗತ್ತನ್ನು, ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ದ ಅಥವಾ ಜಗತ್ತಲ್ಲಿರ್ತಕ್ಕಂಥ ಹಣುಗಳನ್ನೆಲ್ಲವನ್ನು ಸೃಷ್ಟಿ ಮಾಡ್ದ, ಅವನು ನೆನ್ನೆನೂ ಇದ್ದಾನೆ, ಇವತ್ತು ಇದ್ದಾನೆ, ನಾಳೆನೂ ಇರ್ತಾನೆ, ಅವನು ಸ್ವಯಂಭು, ಅವನು ಸತ್ಯ, ಅವನು ನಿತ್ಯ, ಅವನು ನಿರಂತರ, ಅವನು ಇಲ್ಲಿ ಶಾಶ್ವತ. ನಾವೆಲ್ಲ ಇವತ್ತಿದ್ದೇವೆ, ಈಗ ಗೊತ್ತು, ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾವು ಇರ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ನಮ್ಮ ಎಲ್ಲ ಜೀವಗಳ ಹಿಡಿತವು ಆ ಪರಮಾತ್ಮನ ಕೈನಲ್ಲಿದೆ. ನಮ್ಮ ಎಲ್ಲ ಜೀವಗಳ ಹಿಡಿತವನ್ನು, ನಮ್ಮ ಉಸಿರನ್ನು ಸಹ ಮುಷ್ಟಿಯಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ ಆ ಸೃಷ್ಟಿಕರ್ತ, ಅವನನ್ನು ನಾವು ಒಪ್ಪಿಕೊಂಡ್ರೆ ಸಾರ್ಥಕ ಆಗುತ್ತೆ. ಆ ಸೃಷ್ಟಿಕರ್ತನನ್ನು ಒಪ್ಪಿಕೊಂಡ್ರೆ, ಅಥವಾ ನಮ್ಮ ನಿಮ್ಮೆಲ್ಲರ ಆತ್ಮಗಳ ತಂದೆ ಆಗಿರ್ತಕ್ಕಂಥ ಆ ಪರಮಾತ್ಮನನ್ನು ನಾವು ಒಪ್ಪಿಕೊಂಡ್ರೆ ಅದು ಒಂದು ಸಾರ್ಥಕ. ನಾವು ಜಗತ್ ಸೃಷ್ಟಿಕರ್ತನನ್ನು ನಾವು ನೆನೆಸ್ಕೊಂಡಂಗಾಗುತ್ತೆ. ಅದನ್ನು ಬಿಟ್ಟು ಯಾವುದೋ ಒಂದು ಉನ್ನತ ವರ್ಗ ಅಥವಾ ಯಾವುದೋ ಒಂದು ಸೀಮಿತವಾದಂತಹ ಒಂದು ಶಾಹಿ, ಪುರೋಹಿತ ಶಾಹಿ ಅಂತೆಲ್ಲ ಹೇಳುವ ಇಂತಹ ಒಂದು ಪುರೋಹಿತ ಶಾಹಿಗಳು ಅವರು ಕಲ್ಪನೆಯಲ್ಲಿ ಕೊಟ್ಟಂತಹ ದೇವರುಗಳೇ ಶ್ರೇಷ್ಠ ಅಂತ ತಿಳ್ಕೊಂಡು ಆ ಮಾಯಾ ಜಾಲಕ್ಕೆ ನಾವು ಸಿಲುಕಿ ಅವನ್ನೇ ಪೂಜೆ ಮಾಡಿ, ಅವನ್ನೇ ಪೂಜೆ ಮಾಡಿ, ಅವನ್ನೇ ಪೂಜೆ ಮಾಡಿ ನಮ್ಮ ಭಕ್ತಿಯನ್ನೆಲ್ಲ ವ್ಯರ್ಥ ಮಾಡಿಕೊಂಡು, ನಮಗೆ ಭಕ್ತಿನೇ ಇಲ್ಲ, ಮೊದಲು ಇದ್ದಂಥ ಅಲ್ಪ ಸ್ವಲ್ಪ ಭಕ್ತಿನೇ ನೂರಾರು ದೇವರುಗಳಿಗೆ ಅರ್ಪಿಸಿ ಅದನ್ನು ಬರಿದು ಮಾಡಿಕೊಂಡು ಕೊನೆಗೆ ಯಾರು ನಿಜವಾದಂಥ ಪರಮಾತ್ಮ ಸೃಷ್ಟಿಕರ್ತ ಅನ್ನೋದನ್ನು ತಿಳ್ಕೊಳ್ಳದಲೇನೇ ಆ ಮಾಯಾ ಜಗತ್ತಲ್ಲಿ ತಗಲಾಕೊಂಡ್ಬಿಟ್ಟಿದ್ವಲ್ಲ, ಆ ಮಾಯೆಯನ್ನು ಹರಿದು ನಾವು ಈಚೆ ಬಂದ್ವಿ. ನಾವು ಈಚೆ ಬಂದು ಇವಾಗ ಹೆಂಗಾಗಿದ್ದೀವಿ ಅಂತಂದರೆ, ನಮ್ಮನ್ನು ಬಸವಣ್ಣ ಚಿತ್ತ ಶುದ್ಧನ ಮಾಡಿದ. ಬಸವಣ್ಣ ನಮ್ಮನ್ನು ಏನು ಮಾಡ್ದ, ಚಿತ್ತ ಶುದ್ಧನ ಮಾಡ್ದ. ಈಗ ನನ್ನ ಚಿತ್ತು ನನ್ನ ಎಲ್ಲ ಅವಗುಣಗಳನ್ನು ಕಳ್ಕೊಳ್ತು, ನಾನು ಶುದ್ಧನಾಗಿದ್ದೇನೆ, ನನ್ನ ಮಲತ್ರಯಗಳನ್ನು ಹರಿದ. ಮಲತ್ರಯಗಳು ಅಂತಂದಾಗ ಮನುಷ್ಯನಿಗೆ ಸೂಕ್ಷ್ಮ, ಸ್ಥೂಲ ಮತ್ತು ಕಾರಣ ಅಂತಕ್ಕಂಥ ಮೂರು ಶರೀರಗಳಿದ್ದಾವೆ. ಆ ಮೂರು ಶರೀರಗಳಲ್ಲಿ ನಮಗೆ ಆ ಮೂರು ಶರೀರಗಳಿಗೆ ವಾತ, ಪಿತ್ತ, ಕಫ ಅಂತಕ್ಕಂಥ ಮೂರು ವ್ಯಾಧಿಗಳು ಇದ್ದಾವೆ. ಅದೇ ರೀತಿ ನಮ್ಮ ಆತ್ಮ, ನಮ್ಮ ಆತ್ಮನಿಗೂ ಕೂಡ ಮೂರು ಮಲಗಳಿದ್ದಾವೆ.
ಅಂತಂದರೆ ದೋಷಗಳಿದ್ದಾವೆ. ಅದು ಕಾರ್ಮಿಕ ಮಲ, ಅಣವ ಮಲ ಮತ್ತು ಮಾಯಾಮಲ. ಈ ಮೂರು ಮಲಗಳು ಅಂದರೆ ದೋಷಗಳು ನಮ್ಮ ಆತ್ಮಕ್ಕೆ ಇರ್ತವೆ. ಅಂದರೆ ನಾವೇ ಆತ್ಮ, ನಾವು ಶರೀರ ಅಲ್ಲ, ನಾವೇ ಆತ್ಮ. ಈ ಶರೀರಕ್ಕೂ ಕೂಡ ರೋಗಾದಿಗಳಿದ್ದಾವೆ, ಈ ಶರೀರಕ್ಕೂ ಕೂಡ ಅವಗುಣಗಳಿದ್ದಾವೆ. ಇವನ್ನು ನಾವು ಶುದ್ಧಿ ಮಾಡಿಕೊಳ್ಬೇಕು. ಜೊತೆ ಜೊತೆಗೆ ಆತ್ಮಸ್ವರೂಪಿಗಳಾಗಿರ್ತಕ್ಕಂಥ ನಾವು ಆತ್ಮಕ್ಕೆ ಅಂಟಿಕೊಂಡಿರ್ತಕ್ಕಂಥ ಮಾಯಾಮಲ, ಕಾರ್ಮಿಕ ಮಲ ಮತ್ತು ಅಣವ ಮಲ, ಈ ಮೂರು ಮಲಗಳನ್ನು ನಾವು ಕಳ್ಕೊಳ್ಬೇಕು ಅಂತಂದರೆ ನಾವು ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು, ಇಷ್ಟಲಿಂಗ ಯೋಗವನ್ನು ನಾವು ಮಾಡಬೇಕು, ವಚನ ಸಾಹಿತ್ಯವನ್ನು ನಾವು ಅಭ್ಯಾಸ ಮಾಡಬೇಕು. ಈ ರೀತಿ ನಾವು ನವಚಕ್ರಗಳ ಧ್ಯಾನದ ಮೇಲೆ ಪ್ರತಿದಿನ ಈ ಲಿಂಗಾಂಗ ಯೋಗ, ತ್ರಾಟಕ ಯೋಗ ಅಥವಾ ಶಿವಯೋಗ ಅಂತ ನಾವೇನು ಕರಿತೀವಿ, ಆ ಶಿವಯೋಗದ ಮೇಲೆ ನಾವು ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಪ್ರತಿದಿನ ಪ್ರತಿನಿತ್ಯ ನಮಗೆ ಸಾಧ್ಯವಾದಷ್ಟು ಸಮಯವನ್ನು ಬಿಡು ಮಾಡಿಕೊಂಡು ಲಿಂಗಾಂಗ ಯೋಗವನ್ನು ನಾವು ಮಾಡಿದ್ದೇ ಆದರೆ ನಮಗೆ ಅಂಟ್ಕೊಂಡಿರ್ತಕ್ಕಂಥ ಈ ದೇಹಕ್ಕೆ ಅಂಟ್ಕೊಂಡಿರ್ತಕ್ಕಂಥ ವಾತ ಪಿತ್ತ ಕಫ ಅಂತಕ್ಕಂಥ ಮೂರು ಮಲಗಳು ಮತ್ತು ನಮ್ಮ ಆತ್ಮಕ್ಕೆ ಅಂಟ್ಕೊಂಡಿರ್ತಕ್ಕಂತಹ ಮೂರು ಮಲಗಳು ಎಲ್ಲವೂ ಸಹ ಸಂಪೂರ್ಣವಾಗಿ ನಾಶ ಆಗ್ತವೆ. ಇದಕ್ಕೆಲ್ಲ ದಾರಿ ಮಾಡಿಕೊಟ್ಟವ್ರು ಯಾರಪ್ಪ ಅಂತಂದರೆ ಬಸವಣ್ಣನವರು ಹೇಳ್ತಾರೆ, ಈ ಎಲ್ಲ ಮಲಗಳಿಂದ ಮುಕ್ತನ ಮಾಡಿದ ಗುರು ಬಸವಣ್ಣ. ಗುರು ಬಸವಣ್ಣ ಅಂತ ಹೇಳಿ ಇಲ್ಲಿ ವಚನಕಾರರು ಹೇಳ್ತಾರೆ. ಜೊತೆಗೆ ನಮ್ಮನ್ನು ಈ ಧರೆಗೆ ತಂದಿದ್ದಕ್ಕೂ ಕೂಡ, ನಾವು ಬಂದಿದ್ದಕ್ಕೂ ಕೂಡ ಈ ಬಸವಣ್ಣನವರಿಂದ ಸಾರ್ಥಕ ಆಯ್ತಪ್ಪ. ಈ ಬಸವಣ್ಣರು ನಮಗೆ ಇಷ್ಟಲಿಂಗ ಕೊಟ್ಟಿಲ್ಲ ಅಂದಿದ್ದರೆ ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಆಗ್ತಿರಲಿಲ್ಲ ಅಂತ ಹೇಳ್ತಾರೆ. ಅಯ್ಯ, ನಿಮ್ಮ ಶರಣ ಬಸವಣ್ಣನಿಂದ ಲಿಂಗವ ಕಂಡು, ನಿಮ್ಮ ಶರಣ ಬಸವಣ್ಣನಿಂದ ಲಿಂಗವ ಕಂಡು ಒಳಗೆ ಬೈಜಿಟ್ಟುಕೊಂಡೆನಯ್ಯ. ಅಯ್ಯ, ನಿಮ್ಮ ಶರಣರ ಬಸವಣ್ಣನಿಂದ ಲಿಂಗವ ಆಸಿ ಒದಿದುಕೊಂಡು ನಾನು ಖುಷಿ ಬಿದ್ದೇನಯ್ಯ. ಅಯ್ಯ, ನಿಮ್ಮ ಶರಣ ಬಸವಣ್ಣನಿಂದ ನಿರವಯವಾದೆನಯ್ಯ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಎಲ್ಲ ಆ ಬಸವಣ್ಣನವರು ಆ ಲಿಂಗವನ್ನು ಕೊಟ್ಟಿದ್ದರಿಂದ, ಲಿಂಗಾಂಗ ಯೋಗವನ್ನು ನಮಗೆ ಕಲಿಸ್ಕೊಟ್ಟಿದ್ದರಿಂದ ನಮ್ಮ ಸ್ವಯಂ ರೂಪವನ್ನು ನಾವು ತಿಳ್ಕೊಂಡ್ವಿ. ಇಲ್ಲಿ ಸುದರ್ಶನ ಚಕ್ರ ಅಂತ ಕೆಲವರು ಮಾತಾಡ್ತಾರೆ. ಸುದರ್ಶನ ಚಕ್ರ ಅಂತಕ್ಕಂಥದ್ದು ಎಲ್ಲೂ ಇಲ್ಲವೇ ಇಲ್ಲ. ಅದು ಸ್ವಾದರ್ಶನ ಚಕ್ರ. ನಮ್ಮಲ್ಲೇ ಇರತಕ್ಕಂಥ ನಮ್ಮ ಶರೀರದಲ್ಲೇ, ನಮ್ಮ ಸೂಕ್ಷ್ಮ ಶರೀರದಲ್ಲಿರ್ತಕ್ಕಂಥ ಆ ಚಕ್ರಗಳ ಮೇಲೆ ಧ್ಯಾನ ಮಾಡೋದು, ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡಿಕೊಳ್ಳೋದು, ತನ್ನನ್ನು ತಾನು ಅರಿಯುವುದು. ಇಲ್ಲಿ ತನ್ನನ್ನು ತಾನು ಅರಿತೊಡೆ ತಾನೇ ದೇವ ಅಂತ ಹೇಳ್ತಾರೆ. ತನ್ನನ್ನು ತಾನು ಯಾರೆಂದು ಅರಿತೊಡೆ ತಾನೇ ದೇವ. ವಚನಕಾರರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ನಮಗೆ, ಹೊರಗಡೆ ಇಲ್ಲ, ಪರಮಾತ್ಮ ಒಳಗಡೆನೂ ಇದ್ದಾನೆ. ನಾವು ಬರೀ ಹೊರಗಡೆ ಹುಡುಕ್ಲಿಕ್ಕೆ ಹೋಗ್ತೀವಿ, ಹೋಗು 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 ಹೋಗು, ಟೂರ್ ಮಾಡಿಕೊಂಡು ಹೋಗು, ದುಡ್ಡು ವ್ಯಯ ಮಾಡಿಕೊಂಡು ಹೋಗು, ಮನೆ ದೇವರು ಅಂತ ಹುಡುಕ್ಕೊಂಡು ಹೋಗು, ಎಲ್ಲವೂ ವ್ಯರ್ಥ 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 ವ್ಯರ್ಥ. ನಮ್ಮಲ್ಲೇ ಇರ್ತಕ್ಕಂಥ ಪರಮಾತ್ಮನನ್ನು ಅರಿಲಿಕ್ಕೆ ಸಾಧ್ಯವಾಗದವರು ಎಲ್ಲೆಲ್ಲೋ ಹೋಗ್ತಾರೆ, ತೀರ್ಥಯಾತ್ರಿಗಳಿಗೆ ಹೋಗ್ತಾರೆ, ಕೊನೆಗೆ ಹೋದ ಕಡೆ ಆ ಪ್ರಕೃತಿ ವಿಕೋಪಗಳಿಗೆ ಬಲಿ ಹಾಕ್ತಾರೆ, ಆ ಪ್ರವಾಹಗಳಿಗೆ ಬಲಿ ಹಾಕ್ತಾರೆ, ಜೀವಗಳನ್ನು ಕಳ್ಕೊಳ್ತಾರೆ. ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಅಲ್ಲೆಲ್ಲೋ ಹಿಮಾಲಯ ತಪ್ಪಲಿಗೆ ಹೋದರು, ಅಲ್ಲೂ ಮಣ್ಣು ಕುಸಿತು, ನೂರಾರು ಜನ ಸತ್ರು. ಮತ್ತೊಂದು ಕಡೆ ಪ್ರವಾಹ ಬಂತು, ಭಕ್ತರೆಲ್ಲ ಕೊಚ್ಕೊಂಡೋದ್ರು, ಅವ್ರ ಮನೆಯವರೆಲ್ಲರೂ ಅನಾದಿಗಳಾದರು, ಮಕ್ಕಳೆಲ್ಲ ಅನಾದಿಗಳಾದರು. ಎಷ್ಟು ಅವಘಡಗಳು, ಎಷ್ಟು ಸಂಸಾರದಲ್ಲಿ ಏರುಪೇರುಗಳು,
ಈಗ ದುಡಿಯುವಂತಹ ಮನೆಯಲ್ಲಿ ದುಡಿಯುವಂತಹ ಒಬ್ಬ ವ್ಯಕ್ತಿ ಕಳ್ಕೊಂಡ್ರೆ ನಾವು ಆ ಕುಟುಂಬದ ಪಾಡೇನು ಅಥವಾ ಮಕ್ಕಳನ್ನ ಕಳ್ಕೊಂಡ್ರೆ ಆ ತಂದೆ ತಾಯಿಯ ಪಾಡೇನು ಏನು ದೇವರನ್ನು ಹುಡುಕಲಿಕ್ಕೆ ಇಷ್ಟು ಕಷ್ಟನಾ ಇಷ್ಟು ಕಷ್ಟನಾ ಹಿಮಾಲಯ ಪರ್ವತದಲ್ಲಿದ್ದಾನೆ ಅಂತ ಯಾರು ಇವರಿಗೆ ಹೇಳಿದ್ದು ಅಡ್ರೆಸ್ ಕೊಟ್ಟಿದ್ದು ಆ ಕಲ್ಲಲ್ಲಿದ್ದಾನೆ ಈ ಗುಡಿಯಲ್ಲಿ ಕಟ್ಟಾಕಿದ್ದಾರೆ ಹೇ ನಾಲ್ಕು ಗೋಡೆ ಮಧ್ಯದಲ್ಲಿ ಆ ಪರಮಾತ್ಮನನ್ನು ಕಟ್ಟಿ ಬಂಧಿಸಲಿಕ್ಕೆ ನಮಗೆ ಸಾಧ್ಯನಾ ಇದು ಇಷ್ಟು ಇಷ್ಟು ದೊಡ್ಡ ಜಗತ್ತಿನ ತುಂಬ ತುಂಬಿಕೊಂಡಿರ್ತಕ್ಕಂತಹ ಪರಮಾತ್ಮನನ್ನು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನಾನು ಆ ಶಿಲೆ ಒಳಗಡೆ ಇಟ್ಟು ನಾನು ಬಂಧಿಸಿದ್ದೀನಪ್ಪ ನೀನು ಬಂದರೆ ಆ ಬಾಗಿಲು ತೆಗೆದು ನಿಮಗೆ ದರ್ಶನ ಕೊಡಿಸ್ತೀನಿ ಅದಕ್ಕೆ ಬೇರೆ ಕ್ಯೂ ಅದಕ್ಕೆ ಬೇರೆ ಸ್ಪೆಷಲ್ಲಾಗಿ ಅದಕ್ಕೆ ಒಂದು ಚೀಟಿಗಳು ಇದು ಏನು ಇದೆಲ್ಲ ಮಕ್ಕಳ ಆಟನಾ ಆ ಪರಮಾತ್ಮನಿಗೆ ನಾವು ಗುಡಿ ಕಟ್ಟಲಿಕ್ಕೆ ಸಾಧ್ಯನಾ ಅಥವಾ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಆ ಪರಮಾತ್ಮನನ್ನು ಬಂಧಿಸಿ ಇಡಲಿಕ್ಕೆ ಸಾಧ್ಯನಾ ಇವೆಲ್ಲವೂ ಒಂದು ರೀತಿ ನಮ್ಮ ಅಜ್ಞಾನ ಅಥವಾ ನಮ್ಮ ನಮಗಿನ್ನ ತಿಳುವಳಿಕೆ ಬಂದಿಲ್ಲ ಪರಮಾತ್ಮನ ಬಗ್ಗೆ ನಮಗಿನ್ನ ಏನು ತಿಳುವಳಿಕೆ ಬಂದಿಲ್ವಾ ನಾವೇ ಕಲ್ಪಿಸ್ಕೊಂಡಂತಹ ದೇವರುಗಳು ನಾವೇ ಗುಡಿ ಕಟ್ಟಿ ನಾವೇ ಅದಕ್ಕೆ ಒಂದು ರೂಪ ಕೊಟ್ಟು ಇಲ್ಲ ಪೋರ್ಟ್ಫೋಲಿಯೋಗಳು ಎಜುಕೇಷನ್ ಮಿನಿಸ್ಟ್ರು ಯೂನಿಯನ್ ಮಿನಿಸ್ಟ್ರು ಮತ್ತು ಫೈನಾನ್ಸ್ ಮಿನಿಸ್ಟ್ರು ಅನ್ನೋ ರೀತಿಯಲ್ಲಿ ಆ ದೇವರುಗಳಿಗೆ ದುಡ್ಡಿಗೆ ಒಬ್ಬ ದೇವರು ಬುಕ್ಸು ಅಥವಾ ವಿದ್ಯಾಭ್ಯಾಸಕ್ಕೆ ಒಬ್ಬ ದೇವರು ಆ ಶಕ್ತಿಗೆ ಇನ್ನೊಂದು ದೇವರು ಇನ್ನೊಂದು ಯಾವುದೋ ದೇವರು ಇನ್ನೊಂದು ಯಾವುದೋ ದೇವರು ಇನ್ನೊಂದು ಯಾವುದೋ ದೇವರು ಅವಕ್ಕೆಲ್ಲ ಗುಡಿಗಳು ಕಟ್ಟಿ 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 ಏನು ಮಕ್ಕಳಾಟ ಕೆಟ್ಟೋಯ್ತಾ ಮಕ್ಕಳಾಟನ ಇದೆಲ್ಲ ನಾವು ಎಲ್ಲಿಂದ ಬಂದ್ವಿ ಮತ್ತೆ ನಾವು ಎಲ್ಲಿಗೆ ಹೋಗ್ತೇವೆ ನಮ್ಮನ್ನು ಈ ಜಗತ್ತಿಗೆ ಯಾರು ತಂದವರು ಮತ್ತೆ ನಾವು ಈ ದೇಹವನ್ನು ಬಿಟ್ಟ ಮೇಲೆ ನಾವು ಎಲ್ಲಿಗೆ ಹೋಗ್ತೀವಿ ಈ ದೇಹನೇ ನಾವಾ ಅಥವಾ ನಾವು ಬೇರೆ ಇದ್ದೇವಾ ಇಷ್ಟು ಯೋಚನೆ ಮಾಡಿದ್ರೆ ಸಾಕು ಶರೀರವನ್ನು ಧರಿಸ್ಕೊಂಡು ಆತ್ಮಸ್ವರೂಪಿಗಳಾಗಿರ್ತಕ್ಕಂಥ ನಾವು ಒಂದು ದಿನ ಈ ದೇಹವನ್ನು ಬಿಟ್ಟು ನಾವು ಹೋಗ್ತೀವಲ್ಲ ಸತ್ತು ಹೋದ ಅಂತ ಹೇಳ್ತಾರೆ ಆವಾಗ ಸತ್ತಿದ್ದು ಯಾವುದು ಹೋಗಿದ್ದು ಯಾವುದು ಹೇಳ್ತಾ ಅಯ್ಯೋ ಅವನಪ್ಪ ಅವನು ಸತ್ತೋದ ಸತ್ತು ಹೋದ ಇಲ್ಲಿ ಎರಡು ಅರ್ಥ ಬರ್ತದೆ ಸತ್ತು ಹೋದ ಸತ್ತು ಹೋದ ಸತ್ತಿದ್ದು ಯಾವುದು ದೇಹ ಹೋಗಿದ್ದು ಯಾವುದು ಆತ್ಮ ಇಲ್ಲಿ ಆತ್ಮಕ್ಕೆ ಸಾವಿಲ್ಲ ಅದು ಮತ್ತೆ ಹೋಯಿತು ಎಲ್ಲಿಂದ ಬಂತು ಅಲ್ಲಿಗೆ ಹೋಯಿತು ಹಂಗಂದರೆ ಸತ್ತು ಹೋಗಿದ್ದು ಯಾವುದು ಈ ಬರೀ ದೇಹ ಈ ಪಂಚಭೂತಗಳಿಂದ ಆದಂತಹ ಈ ದೇಹ ಮತ್ತೆ ಪಂಚಭೂತಗಳಲ್ಲೇ ವಿಲೀನ ಆಗೋಯಿತು ಆದರೆ ಆತ್ಮ ಅದಕ್ಕೆ ಸಾವಿಲ್ಲ ಅದು ಪರಮಾತ್ಮನ ಅಂಶ ಅದು ಚಿದಂಶ ಪರಮಾತ್ಮನ ಚಿದಂಶ ಅದು ಪರಮಾತ್ಮನ ಚಿದ್ರೂಪ ಅದಕ್ಕೆ ಸಾವಿಲ್ಲ ಅದನ್ನು ನಾವು ದರ್ಶನ ಮಾಡಿಕೊಂಡು ಅದು ನನ್ನಲ್ಲಿದೆ ನನ್ನ ಒಳಗಡೆ ಇದೆ ಅನ್ನುವಂಥದ್ದನ್ನು ಹುಡುಕಲು ಸಾಧ್ಯವಾಗಿದೆ ಇರ್ತಕ್ಕಂಥ ನಾವು ಹುಡುಕಬೇಕಾಗಿರ್ತಕ್ಕಂಥ ವಸ್ತುವನ್ನು ಒಳಗಡೆನೇ ಇಟ್ಕೊಂಡು ಹೊರಗಡೆ ಹುಡುಕ್ಲಿಕ್ಕೆ ಹೋಗ್ತೀವಿ ನೋಡ್ರಿ ಹೊರಗಡೆ ಹುಡುಕ್ಲಿಕ್ಕೆ ಹೋಗ್ತೀವಿ ಅದು ನಮ್ಮಲ್ಲಿ ಹಳ್ಳಿ ಕಡೆ ಹೇಳ್ತಾರೆ ಮಗುವನ್ನು ಕಂಕ್ಳಲ್ಲಿ ಇಟ್ಕೊಂಡು ಊರೆಲ್ಲ ಅಳದ್ರಂತೆ ಮಗು ನನ್ನ ಮಗು ಇಲ್ಲಿ ನನ್ನ ಮಗು ಇಲ್ಲಿ ಅಂತ ಅವ್ರು ಯಾರೋ ಹೇಳದಂತೆ ನಿನ್ನ ಮಗು ನೀನೇ ಎತ್ಕೊಂಡಿದ್ದೀಯಲ್ಲ ಅಂತ ಆವಾಗ ಅದು ನೋಡು ಹೌದಲ್ಲ ನನ್ನ ಮಗು ನಾನೇ ಎತ್ಕೊಂಡಿದ್ದೀನಲ್ಲ ಇಲ್ಲೇ ಇದೆ ನನ್ನ ಕಂಕ್ಳಲ್ಲೇ ಇದೆಯಲ್ಲ ಮಗು ಅಂತ ಹಾಗೆ ನಾವು ಯಾವ ಒಂದು ಆತ್ಮದರ್ಶನವನ್ನು ಮಾಡಬೇಕು ಆತ್ಮದರ್ಶನ ಜೊತೆಗೆ ಆತ್ಮ ಸಂಸ್ಕಾರವನ್ನು ಮಾಡಬೇಕು ಆ ಆತ್ಮದರ್ಶನ ನಾವು ಒಳಗಡೆ ಮಾಡಿಕೊಳ್ಬೇಕು ಒಳಗಡೆ ಮಾಡಿಕೊಳ್ಬೇಕು ಸ್ವದರ್ಶನ ಮಾಡಿಕೊಳ್ಬೇಕು ಅದಕ್ಕೆ ಸ್ವದರ್ಶನ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ಇವರೇನು ಮಾಡ್ತಾರೆ ಪಾಪ ಅಲ್ಲಿ ದೇವ್ರನ್ನ ತೋರಿಸ್ತೀವಿ ಇಲ್ಲಿ ದೇವ್ರನ್ನ ತೋರಿಸ್ತೀವಿ ಬನ್ನಿ ನಿಮಗೆ ಸುದರ್ಶನ ಚಕ್ರ ಬರೆದ್ಬಿಡ್ತೀವಿ ಇಲ್ಲಿ ಆ ಚಕ್ರಕ್ಕೆ ನೀವು ಪೂಜೆ ಮಾಡಿಬಿಡ್ರಿ ನಿಮ್ಮೆಲ್ಲ ಕಷ್ಟಗಳು ಹೋಗ್ಬಿಡುತ್ತೆ ಅರೆ ನೀವು ಒಳಗಡೆ ಇರೋ ಚಕ್ರಗಳನ್ನ ತೋರಿಸ್ರಿ ಒಳಗಡೆ ಇರತಕ್ಕಂಥ ನನ್ನ ಆತ್ಮದ ದರ್ಶನವನ್ನು ಮಾಡಿರಿ ನನ್ನನ್ನು ಸ್ವದರ್ಶನ ಮಾಡಿಸ್ರಿ ನೀವು ಯಾವುದೋ ರಂಗೋಲಿ ತೊಗೊಂಡು ಬಂದುಬಿಟ್ಟು ಬಣ್ಣಗಳು ತೊಗೊಂಡು ಬಂದುಬಿಟ್ಟು ಅಲ್ಲಿ ಬರೆದ್ಬಿಟ್ಟು ನೋಡಿರಿ ಇದೇ ಸುದರ್ಶನ ಚಕ್ರ ಈ ಸುದರ್ಶನ ಚಕ್ರವನ್ನು ನೀವು ಪೂಜೆ ಮಾಡಿಬಿಟ್ರೆ ನಿಮ್ಮ ಮನೆ ಮಂದಿಗೆಲ್ಲ ಒಳ್ಳೇದಾಗ್ಬಿಡುತ್ತೆ ಹೆಂಗಾಗುತ್ತೆ ಸಾಧ್ಯವೇ ಇಲ್ಲ ಯಾರನ್ನು ಎಷ್ಟು ದಿನ ಯಾಮಾರಿಸ್ಲಿಕ್ಕಾಗುತ್ತೆ ಇವೆಲ್ಲ ಹೇಳ್ತಾ ಅಮಾಯಕರನ್ನು ಎಷ್ಟು ದಿನ ಯಾಮಾರಿಸ್ಲಿಕ್ಕಾಗುತ್ತೆ
ಒಂದು ದಿನ ಬಸವಣ್ಣನಂತವರು ಒಂದು ದಿನ ಜ್ಞಾನಿಗಳಾಗಿರ್ತಕ್ಕಂಥವ್ರು ವಚನಕಾರರಾಗಿರ್ತವ್ರು ಬಂದೇ ಬರ್ತಾರೆ. ಇವೆಲ್ಲವನ್ನು ಕೂಡ ಬಯಲು ಮಾಡೇ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಬಸವ ಟಿ ವಿ ಬಂದಿದೆ. ಆ ಬಸವ ಟಿ ವಿ ಇದೆಲ್ಲವನ್ನು ಬಯಲು ಮಾಡುತ್ತೆ. ಇದೆಲ್ಲವನ್ನು ಬಯಲು ಮಾಡಿ ಇದು ಸತ್ಯ, ಇದು ಅಸತ್ಯ, ಇದು ಸುಳ್ಳು, ಇದು ಮೋಸ, ಇದು ವಂಚನೆ ಅಂತಕ್ಕಂಥದ್ದನ್ನು ಪ್ರತಿಯೊಂದನ್ನು ಕೂಡ ಭಕ್ತರ ಮುಂದೆ ಬಿಚ್ಚಿಡುತ್ತೆ ಶ್ರೀ ಬಸವ ಟಿ ವಿ. ಇದಕ್ಕೆ ಶಕ್ತಿಯಾಗಿ ನಿಲ್ಲುತ್ತೆ ಬಸವಾದಿ ಶರಣರ ತತ್ವಗಳು, ವಿಚಾರಗಳು. ಬಸವ ಟಿ ವಿಯನ್ನು ನೀವು ತಪ್ಪದೇ ವೀಕ್ಷಣೆ ಮಾಡಬೇಕು ಅಂತ ನಾನು ಕೇಳಿಕೊಳ್ತೀನಿ. ಶರಣು ಶರಣಾರ್ಥಿ.